ಎಷ್ಟು ಕಡಿಮೆ ಆಗುತ್ತೆ ಅಂದರೆ ಸೆಕೆಂಡಿಗೆ 2 ಮೀಟರ್ನಷ್ಟು ವೇಗ ಕಡಿಮೆ ಆಗುತ್ತೆ. ನಿಧಾನಕ್ಕೆ ಬಂದು ಲ್ಯಾಂಡ್ ಆಗಬೇಕು, ಅಂದುಕೊಂಡ ಜಾಗದಲ್ಲಿ ಲ್ಯಾಂಡ್ ಆಗಬೇಕು. ಹಾಗೆ ಲ್ಯಾಂಡ್ ಆಗಿ ರೋವರು ಹೊರಗಡೆ ಬಂದರೆ ಬಂದಾಗ ಬರುತ್ತೆ ಚಂದ್ರಯಾನ 3 ಯಶಸ್ವಿ ಆಯಿತು ಅಂತ. ಸಿ ಇಟ್ ಈಸ್ ನಾಟ್ ಜಸ್ಟ್ ದಿಸ್, ರೋವರ್ನಿಂದ ಚಂದ್ರನ ವಾತಾವರಣವನ್ನು ಅಧ್ಯಯನ ಮಾಡೋದಕ್ಕೊಂದು ಉಪಕರಣ ಇಟ್ಟಿದ್ದಾರೆ, ರಂಭ ಎಲ್ ಪಿ ಅಂತ. ILSA ಅಂತ ಇನ್ನೊಂದು ಉಪಕರಣ ಇದೆ, ಚಂದ್ರನ ಮೇಲೆ ಭೂಕಂಪ ಆಗುತ್ತಾ ಅಂತ ಸ್ಟಡಿ ಮಾಡುತ್ತಂಥದ್ದು. CHAST ಚಾಸ್ಟ್ ಅಂತ ಕರೀತಾರೆ, ಚಂದ್ರನ ಧ್ರುವ ಪ್ರದೇಶದಲ್ಲಿ ಉಷ್ಣತೆ ಮತ್ತು ಉಷ್ಣವಾಹಕಗಳ ಅಧ್ಯಯನ. APXS ಚಂದ್ರನ ಅಂಗಳದಲ್ಲಿರೋ ರಾಸಾಯನಿಕ ಸಂಯೋಜನೆಗಳ ಅಧ್ಯಯನ ಮಾಡುತ್ತೆ. LIBS ಚಂದ್ರನ ಆಳದಲ್ಲಿರುವ ಖನಿಜಗಳು ಮತ್ತು ಲೋಹಗಳನ್ನು ಡ್ರಿಲ್ ಮಾಡುತ್ತೆ ಅನಿಸುತ್ತೆ. ಬಹುಶಃ ನಾವು ಈ ಹಾಲಿವುಡ್ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಇವನ್ನ ಅನ್ಯಗ್ರಹಕ್ಕೆ ಕಳಿಸಿದ ಡ್ರಿಲ್ ಮಾಡಿ ಒಳಗಡೆ ಏನೇನು ಖನಿಜ ಇದೆ ಅಂತ ಅದನ್ನು ಅಧ್ಯಯನ ಮಾಡುತ್ತೆ. ಈ ಅಷ್ಟು ಅಧ್ಯಯನ ಮಾಡುವಂಥ ಯಂತ್ರೋಪಕರಣಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವ ರೋವರ್ ಎಷ್ಟು ದೊಡ್ಡದು? ಎಲ್ಲ ಸೇರಿದ್ರೆ 26 KG. ಅದು 26 KG ತೂಕ ಇದೆ ಅಷ್ಟೇ ರೋವರ್. ಇಷ್ಟೆಲ್ಲವನ್ನೂ ಅಧ್ಯಯನ ಮಾಡೋದಕ್ಕೆ ಉಪಕರಣಗಳನ್ನು ತಗೊಂಡು ಹೋಗ್ತಾ ಇದೆ. August 23 ಸಂಜೆ 5:47 ಅಂತ ತೋರಿಸಿದೆ ಅನಿಸುತ್ತೆ. ಆ ಟೈಮಿಗೆ ರೋವರ್ ಲ್ಯಾಂಡ್ ಆಗುವ ಸಾಧ್ಯತೆ ಇದೆ. ಅದು 1 ದಿವಸದ ತನಕ ಹೆಚ್ಚು ಕಡಿಮೆ ಆಗಬಹುದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಅಂತಿಮವಾಗಿ ರೋವರು ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡ್ ಆಗುವಾಗ ಸೆಕೆಂಡಿಗೆ 0.5 ಮೀಟರ್ ವೇಗ ಅಷ್ಟು ಕಡಿಮೆ ಆಗುತ್ತೆ. ಅಷ್ಟು ಕಡಿಮೆ ವೇಗದಲ್ಲಿ ಲ್ಯಾಂಡ್ ಆಗುತ್ತೆ. ಒಂದು ಹೆಲಿಕಾಪ್ಟರ್ ಹೆಂಗೆ ಲ್ಯಾಂಡ್ ಆಗುತ್ತಲ್ಲ ಆ ರೀತಿಯಲ್ಲಿ ಲ್ಯಾಂಡ್ ಆಗುತ್ತೆ. ಈಗ ಒಂದು ಸಲ ಅಲ್ಲಿಗೆ ಹೋದ ಮೇಲೆ ಅದಕ್ಕೊಂದು ಕಮ್ಯುನಿಕೇಷನ್ ಸಿಸ್ಟಮ್ ಬೇಕು, ಭೂಮಿಯ ಜೊತೆಗೆ ಇಸ್ರೋಕ್ಕೆ ಸೆಂಟರ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕಲ್ಲ. ಅದಕ್ಕೊಂದು ಚಂದ್ರನ ಆರ್ಬಿಟ್ನಲ್ಲಿ ಈಗಾಗಲೇ ಸುತ್ತಾಡ್ತಾ ಇದೆ ಆರ್ಬಿಟರ್ ಸುತ್ತಾಡ್ತಾ ಇದೆ. ಅದನ್ನು ಯಾವಾಗ ಕಳಿಸಿದ್ರು ಅನ್ಬೇಡಿ, 2019 ಕಳಿಸಿದ್ರು ಅದನ್ನು. ಈ ಚಂದ್ರಯಾನ 2 ಮಾಡಿತ್ತಲ್ಲ ಇಸ್ರೋ, ಚಂದ್ರಯಾನ 2. ಈಗ ಸಿ ವಿಜ್ಞಾನ ಯಾಕೆಷ್ಟು ಸುಂದರ ಅನಿಸುತ್ತಂದರೆ ಪ್ರತಿಯೊಂದಕ್ಕೂ ಒಂದು ಆರ್ಬಿಟರ್ ಬೇಕು. ಒಂದು ರೋವರ್ ಹೋಗಿ ಚಂದ್ರನ ಮೇಲೆ ಇಳಿದ ಮೇಲೆ ಆ ರೋವರ್ ಕಳಿಸೋ ಇನ್ಫಾರ್ಮೇಷನ್ಗಳನ್ನು ರಿಸೀವ್ ಮಾಡಿ ಭೂಮಿಗೆ ಕಳಿಸೋದಕ್ಕೊಂದು ಆರ್ಬಿಟರ್ ಅನ್ನೋದು ಬೇಕು. ಚಂದ್ರಯಾನ 2 ಜೊತೆಗೆ ಆರ್ಬಿಟರ್ ಕಳಿಸಿದ್ರು. ಆದರೆ ಚಂದ್ರಯಾನ 2 ಅಲ್ಲಿ ಹೋಗಿ ಕ್ರ್ಯಾಶ್ ಆಯಿತು, ಆದರೆ ಆರ್ಬಿಟ್ರ್ ಇತ್ತಲ್ಲ ಸುತ್ತು ಕಡೆ. ಇಸ್ರೋ ಏನು ಅನ್ಕೊಂಡಿತ್ತು, ಇದು 1 ವರ್ಷಕ್ಕೆ ಕೆಪಾಸಿಟಿ ತುಂಬಿ ಕಳಿಸಿದ್ರು, 1 ವರ್ಷ ಇದು ಚಂದ್ರನ ಸುತ್ತ ಸುತ್ತಿ ಆಮೇಲೆ ಕೊಲ್ಯಾಪ್ಸ್ ಆಗುತ್ತೆ ಅಂತ. ಯಾವಾಗ ಚಂದ್ರಯಾನ 2 ರೋವರ್ ಕೊಲ್ಯಾಪ್ಸ್ ಆಗಿಬಿಡ್ತಲ್ಲ, ಈ ಆರ್ಬಿಟ್ರಿಗೆ ಮತ್ತಷ್ಟು ಶಕ್ತಿ ತುಂಬಿದರು. ಇನ್ನೂ 7 ವರ್ಷ ಚಂದ್ರನ ಸುತ್ತ ಸುತ್ತುವಷ್ಟು ಶಕ್ತಿ ತುಂಬಿದರು ಅದಕ್ಕೆ. ಇಸ್ರೋ ಯಾಕೆ ಬಜೆಟ್ ಫ್ರೆಂಡ್ಲಿ ಅಂದರೆ, ಬರೀ 650 ಕೋಟಿಲಿ ಇದನ್ನು ಯಾಕೆ ಮಾಡೋಕ್ಕಾಗುತ್ತೆ ಅಂದರೆ, ಇನ್ನೊಂದು ಆರ್ಬಿಟ್ರನ್ನ ಈಗ ಇದ್ರ ಜೊತೆಗೆ ಬಿಡಲಿಲ್ಲ. ಚಂದ್ರಯಾನ 2 ಕಳಿಸಿದ್ದಿದೆಯಲ್ಲ, ಅದನ್ನು ಜೀವಂತವಾಗಿ ಉಳಿಸ್ಕೊಂಡ್ರು. 1 ವರ್ಷಕ್ಕೆ ಅದರದ್ದು ಕೆಪಾಸಿಟಿ ಮುಗಿದು ಹೋಗಬೇಕಾಗಿತ್ತು, ಅದನ್ನು ಎನ್ಹ್ಯಾನ್ಸ್ ಮಾಡಿದ್ರು 7 ವರ್ಷಕ್ಕೆ. ಈಗ ಅದಕ್ಕೆ ಅದೇ ಆರ್ಬಿಟ್ರು ರೋವರ್ ಕಳಿಸಿದಾರಷ್ಟೇ. ಇದು ಹೋಗಿ ಲ್ಯಾಂಡ್ ಆಗುವ ಸನ್ನಿವೇಶದಲ್ಲಿ ಚಂದ್ರಯಾನ 2 2019 ಕಳಿಸಿದ್ದ ಆರ್ಬಿಟ್ರ್ ಅದರ ಜೊತೆ ಸಂಪರ್ಕ ಸಾಧಿಸಿ ಮೆಸೇಜ್ ಕಳ್ಸೋಕ್ಕೆ ಶುರು ಮಾಡುತ್ತೆ. ಲ್ಯಾಂಡಿಂಗ್ ಯಶಸ್ವಿಯಾಗುವಂತೆ ಆರ್ಬಿಟ್ರ್ ನೋಡ್ಕೊಳ್ಳುತ್ತೆ. ಅಲ್ಲಿಗೆ ಮೆಸೇಜ್ಗಳು ಬರೋದಕ್ಕೆ ಶುರುವಾಗುತ್ತೆ. ಭೂಮಿಯ ಚಂದ್ರನ ಮೇಲೆ ಏನೇನಿದೆ ಅನ್ನೋದರ ಮೆಸೇಜು ಬರೋದಕ್ಕೆ ಶುರುವಾಗುತ್ತೆ. 14 ದಿನ ರೋವರು ಚಂದ್ರನಲ್ಲಿ ತನಗೆ ಅಸೈನ್ ಮಾಡಿದ ಜಾಗದಲ್ಲಿ ಓಡಾಡುತ್ತೆ. ಇದು ಸುಮ್ಮನೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಹೆಂಗೆ ಇಸ್ರೋದವ್ರು ಮಾಡಿಕೊಟ್ಟಿದ್ದು ಚಂದ್ರಯಾನ 2 ಇದು ಹೆಂಗೆ ಆಗುತ್ತೆ ಇಡೀ ಪ್ರೊಸೆಸ್ ಅನ್ನೋದಕ್ಕೆ ಇಸ್ರೋದವ್ರು ಮಾಡಿಕೊಟ್ಟಿದ್ದು ಹೆಂಗೆ ಹೋಗಿ ಇಳಿಯುತ್ತಿದ್ದು ಅಂತ. ದಿಸ್ ಈಸ್ ಹೌ ಇಟ್ ವಿಲ್ ಬಿ ಡನ್. ಆ ರೋವರ್ ಹೆಸರು ಪ್ರಜ್ಞಾನ್ ಅಂತ ಹೊರಗೆ ಬರುತ್ತೆ ನೋಡಿ. ಅದರಿಂದ August 23 or 24 ಚಂದ್ರನ ಮೇಲ್ಮೈ ಮೇಲೆ ರೋವರ್ ಲ್ಯಾಂಡ್ ಆಗುತ್ತೆ ಪ್ರಜ್ಞಾನ್. 14 ದಿನ ಸುತ್ತಲೂ ಓಡಾಡುತ್ತಲ್ಲೆಲ್ಲ ಓಡಾಡುತ್ತೆ. ತನಗೆ ಸಿಕ್ಕ ಮಾಹಿತಿಯನ್ನು
ಭೂಮಿಗೆ ರವಾನಿಸುತ್ತೆ. ಆ ರೋವರ್ನ ವೀಲ್ಗೆ ಇಸ್ರೋನ ಲೋಗೋ ಹಾಕಿದ್ದಾರೆ. ಚಂದ್ರನ ಮೇಲೆ ಗಾಳಿ ಇಲ್ಲ, ಒಂದು ಸಲ ಒಂದು ಗುರುತು ಬಿತ್ತು ಅಂದರೆ ಅದು ಪರ್ಮನೆಂಟು. ಅಲ್ಲಿಗೆ ಇಸ್ರೋ ದ ಲೋಗೋ ಇದೆಯಲ್ಲ, ಅದು ಚಂದ್ರನ ಮೇಲ್ಮೈ ಮೇಲೆ ಪರ್ಮನೆಂಟಾಗಿ ದಾಖಲಾಗುತ್ತೆ ಅಂತ ಅರ್ಥ. ಚಂದ್ರನ ಒಂದು ದಿನ ಅಂದರೆ ಭೂಮಿಯ 29 ದಿನ. ಇದು ದಿಸ್ ಈಸ್ ಹೌ ಇಟ್ ವಿಲ್ ಬಿ ಡನ್. ಚಂದ್ರನ ವಾತಾವರಣವನ್ನು ಅಧ್ಯಯನ ಮಾಡುತ್ತೆ. ₹615 crore ಟೋಟಲ್ ಬಜೆಟ್. ಆದಿಪುರುಷ ಸಿನಿಮಾ 700 crore ತಯಾರಾಗಿತ್ತು. ಚಂದ್ರಯಾನ 3 ಒಟ್ಟು ಖರ್ಚು ₹615 crore, ಲೆಸ್ಸರ್ ದ್ಯಾನ್ ಆದಿಪುರುಷ ಬಜೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.